మోనోరు నాగనోరు దేవుడు ఏం చెప్తాము మేము ठीक है नारायण चलो वेद के तब में को शिवाय महा सुप्रणा मय पान अवचो मदा 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 జయ గణేష్ జయ గణేష్
ಕನ್ನಡಮನ ದೇಗುಲವಾದ ಈ ನಮ್ಮ ತುಳುನಾಡಿನಲ್ಲಿ ನಾಟಕದಲ್ಲಿ ಎಂತಹ ಪ್ರಾಧಾನ್ಯ ಪಡೆದುಕೊಂಡಿದೆ ಎಂದರೆ, ನಾವು ನಮ್ಮ ಜೀವ ನಿರ್ವಹಣೆಗೆ ಗಮನ ಹರಿಸುವಂತೆ ಈ ರಂಗಕಲೆಯನ್ನು ಬೆಳೆಸಿ ಉಳಿಸುವ ಜವಾಬ್ದಾರಿಯ ಜೊತೆಗೆ ಈ ನಮ್ಮ ನಾಡಿನ ನೆಲ ಜಲ ರಕ್ಷಣೆಯ ಜವಾಬ್ದಾರಿ ನಮ್ಮದಾಗಿ. ಹೀಗಿರುವಾಗ ರಂಗಸಿರಿ ಕಲಾ ಮತ್ತು ಸಾಂಸ್ಕೃತಿಕ ಜವಾಬ್ದಾರಿಯಾದ ನಾವುಗಳು ಶ್ರೀ ಭಾರ್ಗವ ಸ್ವಾಮಿ ಭಜನಾ ಮಂದಿರ ಶ್ರೀ ವಿದ್ಯಾಗಣಪತಿಯ ಆಸ್ಥಾನ ಮಂಡಪದ 49ನೇ ವಾರ್ಷಿಕೋತ್ಸವದ ಅಂಗವಾಗಿ ರಂಗ ನಿರ್ದೇಶಕರಾದ ಶ್ರೀ ಶಿವಾನಂದ ಮೂರ್ತಿಯವರ ದಕ್ಷ ನಿರ್ದೇಶನದಲ್ಲಿ ಮಹಾಭಾರತದ ಒಂದು ಭಾಗವಾದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ರಾಯಭಾರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಶ್ರೀ ಶಿವಾನಂದ ಮೂರ್ತಿಯವರ ದಕ್ಷ ನಿರ್ದೇಶನದಲ್ಲಿ ನಡೆಸುತ್ತಿದ್ದೆ. ನಿಮ್ಮ ಕಲಾವಿದರು ಈ ನಾಟಕವನ್ನು ಅಭಿನಯ ಮಾಡುವಾಗ ಉಂಟಾಗಬಹುದಾದ ಸಾಹಿತ್ಯ ದೋಷ, ರಾಗ, ತಾಳ, ನಟನೆ ಹಾಗೂ ಅಭಿನಯ ಕೊರತೆ ಇವುಗಳಲ್ಲಿ ಲೋಪದೋಷಗಳು ಕಂಡುಬಂದಲ್ಲಿ ಪಂಚ ಕ್ಷೀರನೆಯದಂತೆ ಕಲಾವಿದರು, ಕಲಾ ಪ್ರೋತ್ಸಾಹಕರು, ಕಲಾ ರಸಿಕರಾದ ತಾವುಗಳು ನಮ್ಮನ್ನು ಮನಸ್ಸಿ ಪ್ರೋತ್ಸಾಹಿಸಿ ಆಶೀರ್ವಿಸಬೇಕಾದ ಕರಾವಿದರು ಹೇಳಿಕೊಡುತ್ತೇನೆ.
ನಾಟಕವನ್ನು ಪ್ರಾರಂಭಿಸಿದರು. ಜೆಡಿಎನ್ ಶೇಖರ್ ನಾಟಕ ಮಾತು Thank you.
ವಾರ್ತೆಯ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವಾದ ಏನು? ಪಾಂಡವರು 12 ವರ್ಷ ಹಸ್ತಿನಾವರಿಗೆ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಾಕ್ಯವಾಯಿತು. ತಮಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲೋಪುರೋಹಿತರಾದ ದೋನನ್ನು ಸಂಧಿಗಾಗಿ ಕಳುಹಿಸಿದ್ದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಹಾಗಾದ್ರೆ ವಿಶ್ರಾಂತಿ ದಿನಗಳು ಕಳೆಯಬಹುದು. ಗೋಪಿಕಾಂತ ಕಟಾಕ್ಷದ ಚಿಂತಿಕೆಯಿಂದ ಕೊಯ್ದ ದ್ವಾರಕೆಯ ಕುಸುಮ ಶೇಣದಲ್ಲಿ ಮಲಗಿ ಅರಮುಚ್ಚಿದ ಕಣ್ಗಳಿದ್ದ ನಂತರ ಹೋಗಲು ಸಾಧ್ಯತೆಗಳಲ್ಲ. ಈ ಲೋಕ ಸೇವೆಯ ಅರಕೆ ಮಾಡುತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದ್ರೆ ಪ್ರಶಾಂತವಾದ ಸಭೆಗೆ ಯುದ್ಧದ ಸಮಾಚಾರವನ್ನು ಕೇಳಿದರೆ ಹೃದಯ ವರ್ತಿಸುವುದು ಸಹಜ. ಹೇಳಿ, ಶಿಶುಪಾಲ ವಿಧಾನವನ್ನು ಸಂಹರಿಸಿ ನಿನ್ನ ಚಕ್ರದ ಋಷಿಯು ಪುನಃ ಜಾಗೃತವಾಗಿ ಜಗತ್ತಿನಲ್ಲಿ ಯಾವ ಬಾವಿಗೆ ತಿಳಿಸಿದರೂ ಅದರ ತೀರ್ಥಧಾರಿಯ ಅತ್ಯಾಗಿಸುವ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಿದೆ. ನಿನ್ನ ಪತಿಯು ನಿರಂತರನು ಆಯುಧಗಳನ್ನು ಒದಗಿಸಿ ಯಾರ ಪಕ್ಷವಾಗಿ ನಿಮಗೊಂದು ಅನುಕೂಲವೇ ದೊರೆತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ಅರಿತಿರುವೆನು. ಇದು ಪರಿಹಾಸವಲ್ಲ ತಾನೆ? ನನ್ನ ಕೈಗಳನ್ನು ಸ್ವಚ್ಛ ಇಲ್ಲದ ನಿರ್ಲಿಪ್ತವಾಗಿ ಬೆಳಗುವುದನ್ನು